हाय फ्रेंड्स मलिकमाडु चैनल के स्वागत इवत नानु फ्रूट सलाड हेगुदान तोरस्तने नोड़ी चेना का नान याद कस्टर्ड पौडर पौडर यूज मन वस्तु यूज नानु फ्रूट सलाडन हेगुदान नोड़ो अदिंत मदद नु चल होसदी नोड़ी सब्सक्रैबी प्लस सब्सक्रैबी ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಆಗ ನಾನು ಮಾಡಿರುವಂತಹ ವಿಡಿಯೋಗಳು ನೇರವಾಗಿ ನಿಮ್ಮನ್ನ ತಲುಪುತ್ತದೆ ಈಗ ಈಜಿಯಾಗಿ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಮೊದಲಿಗೆ ಒಂದು ಪಾತ್ರೆ ತಕೊಳ್ಳಿ ಅದಕ್ಕೆ ಒಂದು ಕಾಲ್ ಕಪ್ನಷ್ಟು ಹಾಲು ಹಾಕೊಳ್ತಾ ಇದ್ದೇನೆ ನೋಡಿ ಕಾಲ್ ಕಪ್ನಷ್ಟು ತಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ನಾನು ಇಲ್ಲಿ ಓಟ್ಸ್ ತಕೊಂಡಿದ್ದೇನೆ ಅದನ್ನ ಹಾಕ್ತಾ ಇದ್ದೇನೆ ಹಾಕಿ ಒಳ್ಳೆ ಬಾಯಿಲ್ ಮಾಡ್ಕೊಳ್ಳಬೇಕು ಅಂದ್ರೆ ಓಟ್ಸ್ ಬೇಯಬೇಕು ಹಾಲಲ್ಲಿ ಓಟ್ಸ್ ನೋಡಿ ಬಾಯಿಲ್ ಆಗಿದೆ ಒಂದು ಕುದಿ ಬರ್ತದೆ ಕುದಿ ಬಂದ ಕೂಡಲೇ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ಳಿ ಇದನ್ನ ತಣಿಸ್ಕೊಳ್ಳಬೇಕು ನೋಡಿ ಬಾಯಿಲ್ ಆಗ್ತಾ ಇದೆ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನ ಈಗ ತಣಿಲಿಕ್ಕೆ ಬಿಡಬೇಕು ಈಗ ಹಾಲು ಆರಿದೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಕೊಳ್ಳಿ ಅದಕ್ಕೆ ಈ ಹಾಲನ್ನ ಹಾಕೊಳ್ಳಿ ಓಟ್ ಸಮೇತ ಹಾಕೊಳ್ಳಿ ಹಾಕಿದ ನಂತರ ಒಂದು ಅಥವಾ ಎರಡು ಬಾಳೆಹಣ್ಣನ್ನ ಇದಕ್ಕೆ ಹಾಕಿ ಮಿಕ್ಸಿಂಗ್ ಮಾಡ್ಕೊಳ್ಳಬೇಕು ಅಂದ್ರೆ ರುಬ್ಕೊಳ್ಳಬೇಕು ಇದನ್ನ ನಾನು ಈಗ ರುಬ್ಕೊಂಡು ಬರ್ತೇನೆ ಈಗ ರುಬ್ಕೊಂಡಾಗಿದೆ ನೋಡಿ ಒಳ್ಳೆ ಸ್ಮೂತ್ ಆಗಿ ಮಾಡ್ಕೊಂಡಿದ್ದೇನೆ ಇದನ್ನ ಈಗ ಅದೇ ಪಾತ್ರೆಗೆ ಹಾಕೊಳ್ಳೋ ಅಂದ್ರೆ ಈ ಬೌಲ್ ಗೆ ಹಾಕೊಳ್ಳತಾ ಇದ್ದೇನೆ ನೋಡಿ ಎಷ್ಟು ದಪ್ಪಕ್ಕೆ ಇದೆ ಕಸ್ಟರ್ಡ್ ಇಲ್ಲದೆ ನಾವು ಫ್ರೂಟ್ ಸಲಾಡ್ ಮಾಡ್ಕೊಳ್ಳಬಹುದು ಮನೆಯಲ್ಲಿರುವ ಸಾಮಾನನ್ನ ಯೂಸ್ ಮಾಡಿ ಇದನ್ನೀಗ ಬದಿಕಿಡುವ ಇಲ್ಲಿ ನಾನು ಸ್ವಲ್ಪ ಹಣ್ಣು ತಕೊಂಡಿದ್ದೆ ನೋಡಿ ಮೂಸಂಬಿ ಬನಾನಾ ಅಂದ್ರೆ ಬಾಳೆಹಣ್ಣು ದ್ರಾಕ್ಷಿ ಇದು ಆಪಲ್ ಮತ್ತು ಪೊಮ್ಗ್ರಾನೇಟ್ ಅಂದ್ರೆ ದಾಳಿಂಬೆ ತಕೊಂಡಿದ್ದೇನೆ ನಟ್ಸ್ ಅಲ್ಲಿ ನಾನು ಕ್ಯಾಶ್ಯೂ ಪಿಸ್ತಾ ಬಾದಾಮ ಮತ್ತೆ ಸ್ವಲ್ಪ ಸನ್ಫ್ಲವರ್ ಸೀಡ್ ತಕೊಂಡಿದ್ದೇನೆ ಇಷ್ಟು ಇದೆ ಈಗ ನಾವು ಫ್ರೂಟ್ ಸಲಾಡ್ ಮಾಡುವ ಈಜಿಯಾಗಿ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಈ ತರದ್ದು ಗ್ಲಾಸ್ ತಕೊಂಡಿದ್ದೇನೆ ಮೊದಲಿಗೆ ಈಗ ನಾನು ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಕೊಂಡಂತ ಓಟ್ಸ್ ಮತ್ತು ಬನಾನಾ ಸ್ಮೂತಿ ಇದೆಯಲ್ಲ ಅದನ್ನ ಹಾಕ್ತಾ ಇದ್ದೇನೆ ಒಂದು 2-3 ಸ್ಪೂನ್ ಅಷ್ಟು ಹಾಕೊಳ್ಳಿ ಚೆನ್ನಾಗಿ ಆಗ್ತದೆ ಮತ್ತೆ ಹೆಲ್ದಿ ಕೂಡ ತುಂಬಾ ಒಳ್ಳೆದಿದು ಅದೇ ರೀತಿ ಇದಕ್ಕೆ ಈಗ ನಾನು ರೂ ಅಬ್ಸಾನ ಹಾಕ್ತಾ ಇದ್ದೇನೆ ನೀವು ಕೇಳಿರಬಹುದು ರೂ ಅಬ್ಸಾ ಎಲ್ಲಾ ಶಾಪ್ಸ್ ಅಲ್ಲಿ ಸಿಗ್ತದೆ ಇದು ಇದು ಒಂದು 2 ಸ್ಪೂನ್ ಅಷ್ಟು ನಾನು ರೂ ಅಬ್ಸಾ ಹಾಕ್ತಾ ಇದ್ದೇನೆ ತುಂಬಾ ಒಳ್ಳೆದು ರೋಸ್ ಪೆಟಲ್ ಇಂದ ಮಾಡಿದೆ ಇದನ್ನ ನಂತರ ಇದಕ್ಕೆ ನಾನು ಸ್ವಲ್ಪ ಆಪಲ್ ಅನ್ನು ಹಾಕ್ತಾ ಇದ್ದೇನೆ ನೋಡಿ ಆಪಲ್ ಪೀಸಸ್ ಮೇಲ್ಗಡೆ ನಿಮ್ಮಲ್ಲಿ ಯಾವುದು ಹಣ್ಣು ಇದೆ ಅದನ್ನ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಆನಂತರ ಸ್ವಲ್ಪ ಮೂಸಂಬಿ ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೇನೆ ಆನಂತರ ಸ್ವಲ್ಪ ಬಾಳೆಹಣ್ಣನ್ನ ಹಾಕೊಳ್ಳುವ ಬಾಳೆಹಣ್ಣು ಆಮೇಲೆ ಸ್ವಲ್ಪ ಸ್ಮೂದಿಯನ್ನ ಹಾಕೊಳ್ಳಿ ಇನ್ನು ಒಂದು ಸುತ್ತು ಹಾಕೊಳ್ಳುವ ಇದರ ಮೇಲ್ಗಡೆ ನಾನು ಈಗ ಸ್ವಲ್ಪ ಹನಿ ಹಾಕ್ತೇನೆ ಹನಿ ತುಂಬಾ ಒಳ್ಳೆದು ಒಂದು ಸ್ಪೂನ್ ಅಷ್ಟು ಹನಿ ನೋಡಿ ಆಮೇಲೆ ಪುನಃ ನೀವು ಎಲ್ಲ ಹಣ್ಣನ್ನು ಹಾಕೊಳ್ಳಬಹುದು ಇದರ ಮೇಲ್ಗಡೆ ಈಗ ಡ್ರೈ ಫ್ರೂಟ್ಸ್ ಅದನ್ನು ಹಾಕೊಳ್ಳಿ ಸ್ವಲ್ಪ ಕಲರ್ಫುಲ್ ಆಗಿರ್ತದೆ ಸ್ವಲ್ಪ ಸೀಡ್ ಕೂಡ ಹಾಕಿ ಒಳ್ಳೆದು ಆಮೇಲೆ ಸ್ವಲ್ಪ ಪೊಮೊಗ್ರಾನೈಟ್ ಸ್ವಲ್ಪ ಬಾಳೆಹಣ್ಣು ಮೂಸಂಬಿ ಮೇಲ್ಗಡೆ ಸ್ವಲ್ಪ ಓಟ್ಸ್ ಹಾಕೊಂಡಿದ್ದೇನೆ ಆನಂತರ ನಿಮ್ಮಲ್ಲಿ ಇರುವಂತಹ ಐಸ್ ಕ್ರೀಮ್ ಇದ್ರೆ ಹಾಕೊಳ್ಳಿ
ಇಲ್ಲದ್ರೆ ಇದೇ ತರ ಸರ್ವ್ ಮಾಡ್ಕೊಳ್ಳಬಹುದು ಇಲ್ಲಿ ನಾನು ಸ್ಟ್ರಾಬೆರಿ ಅನ್ನು ತಗೊಂಡಿದ್ದೇನೆ ನೋಡಿ ಸ್ಟ್ರಾಬೆರಿ ಐಸ್ಕ್ರೀಮ್ ಅದನ್ನು ಇಟ್ಕೊಂಡಿದ್ದೇನೆ ಐಸ್ಕ್ರೀಮ್ ಹಾಕೊಂಡ ನಂತರ ಮೇಲ್ಗಡೆ ಬೇಕಾದರೆ ಪೊಮೆಗ್ರಾನೇಟ್ ಹಾಕಿ ಸ್ವಲ್ಪ ಸೀಡ್ ಕೂಡ ಹಾಕಿದ್ದೇನೆ ಸನ್ಫ್ಲವರ್ ಸೀಡ್ ಆಮೇಲೆ ಕೊನೆಯಲ್ಲಿ ಒಂದು ಚೆರಿಯನ್ನು ಬೇಕಾದರೆ ಇಟ್ಕೊಳ್ಳಿ ಇಟ್ಟು ಸರ್ವ್ ಮಾಡಿ ಈಸಿಯಾಗಿ ಫ್ರೂಟ್ ಸಲಾಡ್ ಮನೆಯಲ್ಲಿರುವಂಥ ಸಾಮಾನನ್ನು ಯೂಸ್ ಮಾಡಿ ಮಾಡ್ಕೋಬೋದು ಇದನ್ನು ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು ಮಾಡಿ ನೋಡಿ ತುಂಬ ಖುಷಿ ಪಡ್ತಾರೆ ಈ ಸೆಕೆಗೆ ಅದೇ ರೀತಿ ನನ್ನ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು